ಮುದು ಬಂಗಾರ ನಾನು ನಿಮಗೆ ತಿನ್ನಕ್ಕೇನಾದರೂ ತರ್ತೀನಿ ಸಿಹಿ ಅಮ್ಮ ನನಗೇನು ಅರ್ಥನೇ ಆಗ್ತಿಲ್ಲ ನಾನು ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಮ್ಮ ಇವತ್ತು ಸಿಹಿ ನನಗೆಂತ ಪ್ರಶ್ನೆ ಕೇಳಿದ್ಲು ಅಂದ್ರೆ ನಾನು ಅವಳಿಗೆ ಉತ್ತರನೇ ಕೊಡಕ್ಕಾಗಲಿಲ್ಲ ಅವಳು ನಿಮ್ಮನ್ನು ಹುಡುಕ್ತಾ ಇದ್ದಾಳೆ ಅಮ್ಮ ನಿಮ್ಮನ್ನು ಹುಡುಕ್ತಿದ್ದಾಳೆ ಅವಳ ಬರ್ತ್ ಸರ್ಟಿಫಿಕೇಟ್ ನ ಹುಡುಕೋದಕ್ಕೆ ಅವಳು ಇವತ್ತು ಮುನ್ಸಿಪಾಲ್ಟಿಗೆ ಹೋಗಿದ್ಲು ಆದ್ರೆ ನಾನು ಅವಳನ್ನ ಸತ್ಯದಿಂದ ದೂರ ಇಟ್ಟಿದ್ದೀನಿ ನನಗೀಗ ತುಂಬಾ ಬೇಜಾರಾಗ್ತಿದೆ ಯಾವ ತಂಗಿನ ಬಾಲ್ಯದಿಂದ ಇವತ್ತಿನವರೆಗೂ ನನ್ನ ಹೂವಿನ ಹಾಗೆ ನೋಡ್ಕೊಂಡು ಯಾರ ಮೇಲೆ ದುಃಖದ ನೆರಳು ಬಿಳಕು ಬಿಡ್ಲಿಲ್ವೋ ಇವತ್ತ ತಂಗಿ ಅಳ್ತಾ ಇದ್ರೆ ನನ್ನಿಂದ ಏನು ಮಾಡಕ್ಕಾಗ್ತಿಲ್ಲ ಅವಳಿಗೆ ತನ್ನ ಅಣ್ಣನ ಮೇಲೆ ನಂಬಿಕೆ ಇಲ್ಲ ಇರೋಕಾದ್ರೂ ಹೇಗೆ ಸಾಧ್ಯ ಅವಳ ಅಣ್ಣ ಅವಳಿಗೆ ಶತ್ರು ಹೋಗಿದ್ದಾನೆ ಅವಳನ್ನ ಅವಳ ತಾಯಿಯಿಂದ ದೂರ ಇಡ್ತಿದ್ದಾನೆ ನಾನು ಬೇಡ ಅಮ್ಮ ಅಮ್ಮ ನೀವು ಅಳ್ಬೇಡಿ ಅಮ್ಮ ನೀವೇನಾದ್ರೂ ಅತ್ರೆ ನನ್ನ ಸ್ಥೈರ್ಯ ಕುಗ್ಗ ಹೋಗುತ್ತಮ್ಮ ಅಮ್ಮ ನಿಮ್ಮ ಬಲಿದಾನನ ವ್ಯರ್ಥ ಆಗಕ್ಕೆ ಬಿಡಲ್ಲ ನಾನು ಅಮ್ಮ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸಿಹಿಗೇನು ಗೊತ್ತಾಗೋದಿಲ್ಲ ಏನೂ ತಿಳಿಯೋದಿಲ್ಲ ಅವಳಿಗೆ ನಾನು ಅವಳಿಗೆ ಅವಳ ಹಳೆದ್ರ ಬಗ್ಗೆ ತಿಳ್ಕೊಳಕ್ ಬಿಡೋದಿಲ್ಲ ಅಮ್ಮ ಬಿಡೋದಿಲ್ಲ ನಾನು ಅವ್ರ ಅಮ್ಮ ಜೈಲ್ಗೆ ಹೋಗಿದ್ರು ಅಂತ ಅವಳಿಗೆ ಯಾವತ್ತೂ ಗೊತ್ತಾಗೋದಿಲ್ಲ ನಾನು ಅವಳಿಂದ ಎಲ್ಲ ಮುಚ್ಚಿಡ್ತೀನಿ ಅವಳಿಗೇನು ತಿಳಿಯೋದೇ ಇಲ್ಲ ಅಮ್ಮ ಏನು ತಿಳಿಯೋದಿಲ್ಲ ಏನು ಗೊತ್ತಾಗೋದೇ ಇಲ್ಲ ಆದ್ರೆ ಅಮ್ಮ ನಾನು ಪ್ರತಿ ಸಲ ನಿಮ್ಮ ಬಗ್ಗೆ ಯೋಚಿಸಿದಾಗ ನನಗೆ ತುಂಬಾ ಬೇಸರ ಆಗುತ್ತೆ ನನ್ಗಿವತ್ತು ಎಲ್ಲ ಗೊತ್ತಾಗೋಯ್ತು ತಿಳ್ಕೊಂಡೆ ತಿಳ್ಕೊತೀನಿ
ನೀವೆಲ್ಲರೂ ನನಗೆ ಸುಳ್ಳು ಹೇಳಿದ್ರಿ. ಆದ್ರೆ ನಮ್ಮಮ್ಮ ಬಳ್ಳಾರಿ ಜೈಲಲ್ಲಿರೋದು ನನಗೆ ಗೊತ್ತಾಗಿದೆ. ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ನನಗೆ. ಸಿಹಿನ ಹೇಗೆ ಶಾಂತವಾಗಿಡೋದು ಅಂತ ಅಮ್ಮ. ಅಮ್ಮ ಎಲ್ಲಿ ಹೊರಟೋದ್ರು? ಇದೆಷ್ಟು ಹತ್ರ ಬರುತ್ತೆ ಅಂತ, ಮತ್ತೆ ಇಷ್ಟೊಂದು ಪ್ರಶ್ನೆ ಮೂಡುತ್ತೆ ಅಂತ ನಾನು ಯಾವತ್ತೂ ಯೋಚಿಸಿರ್ಲಿಲ್ಲ. ಪ್ರಶ್ನೆ ಎದುರಲ್ಲೇ ಇದೆ, ಆದ್ರೆ ಉತ್ತರ ಅದಂತೂ ಕಾಣಿಸೋದೇ ಇಲ್ಲ. ಆದ್ರೂ ಮನ್ಸಲ್ಲಿ ಒಂದ್ ನಿರೀಕ್ಷೆ ಇದೆ. ಎಲ್ಲ ಸರಿ ಹೋಗುತ್ತೇನೋ ಅಂತ, ಆ ದೇವ್ರ ಇಚ್ಛೆನೂ ಆಗಿದ್ರೆ. ಅಮ್ಮ ಈ ರೀತಿಲ್ ಬಂದು ಯಾಕೆ ಹೊರಟೋದ್ರು? ಆದ್ರೆ ನೀವೇ ಅಲ್ವಾ ಹೇಳಿದ್ದು ಅವ್ರ ಕೈಗೆ ಯಾರ್ದು ರಕ್ತ ಮೆತ್ಕೊಂಡಿದೆ ಅಂತ? ಇಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಮೇಲಿರೋನು ಮಾತ್ರ ಗೊತ್ತಿದೆ. ಸತ್ಯ ನಿನ್ನ ಕರೀತಾ ಇದೆ, ಅವರ ಹತ್ರಕ್ಕೆ ಹೋಗು, ಸೀದಾ ತಾಯಿ ಬಳಿಗೆ. ಹೋಗಿ ನಿನ್ ತಾಯಿನ ನೋಡು, ಹಾಗೆ ಅವ್ರನ್ನ ಕೇಳು, ಯಾಕೆ ಅವರು ನನ್ನ ತಾಯಿ ಜೀವನ ಹಾಳು ಮಾಡಿದ್ರು ಅಂತ, ಯಾಕೆ ನನ್ನ ಅಮ್ಮನಿಂದ ಅವ್ರ ಪ್ರೀತಿನ ಕಿತ್ಕೊಂಡ್ರು, ಯಾಕೆ? ಹೋಗು, ಹೋಗಿ ಕೇಳು ಅವಳನ್ನ. ಒಬ್ಬ ವ್ಯಕ್ತಿ ರಕ್ತ ಯಾಕೆ ಅವಳ ಕೈಗೆ ಮೆತ್ಕೊಂಡಿದೆ ಅಂತ ಕೇಳು. ಹಾ ಮಗಳೇ, ಮೊದ್ಲು ನೀನು ಸತ್ಯ ತಿಳ್ಕೊ, ಆಮೇಲೆ ನಿರ್ಧಾರ ಮಾಡು. ಸಮಯ ಬಂದಾಯ್ತು, ದೇವರು ಸರಿಯಾದ ಹೊತ್ತಿನಲ್ಲಿ ನಿನ್ನ ಹಳೆಯದನ್ನ ನಿನ್ನ ಮುಂದಿಟ್ಟಿದ್ದಾನೆ, ಗುರುತಿಸು ಅದನ್ನ. ಹೋಗಿ ಕೇಳು ನಿನ್ ತಾಯಿನ ಯಾಕೆ ಯಾರನ್ನೋ ಕೊಲೆ ಮಾಡಿದ್ರು ಅಂತ. ನಿನ್ನಮ್ಮ ಅಪರಾಧಿ, ಅಪರಾಧಿ. ಹೋಗಿ ಕೇಳು ನಿನ್ ತಾಯಿನ. ಇಲ್ಲ ಸಿಹಿ, ಇದು ಅರ್ಧ ಸತ್ಯ ಅಷ್ಟೇ. ಹೋಗು, ಹೋಗಿ ಪೂರ್ತಿ ಸತ್ಯ ಕಂಡಿಡ್ಕೋ. ಹಾ ಮಗಳೇ, ನೀನು ಒಗಟನ್ನ ಬಿಡಿಸೋ ಅಂತ ಮಹತ್ವವಾದ ಕಾರ್ಯ ನಿನ್ನಿಂದ ಆಗ್ಬೇಕಾಗಿದೆ. ನಿನ್ನ ಅಮ್ಮ ಒಬ್ಬ ಅಪರಾಧಿ, ಒಬ್ಬ ಕೊಲೆಗಾರ್ತಿನೇ, ಒಬ್ಬ ಕೊಲೆಗಾರ್ತಿನೇ ಸಿಹಿ, ಕೊಲೆಗಾರ್ತಿನೇ. ಯಾಕ್ ನಿನ್ನ ಬಿಟ್ಟು ಹೋದ್ಲು? ಸಿಹಿ ನಿನಗೆ ಅರ್ಥ ಆಗ್ತಿಲ್ಲ. ಸಿಹಿ ಪ್ರಶ್ನೆಗೆ ಉತ್ತರ, ಪ್ರಶ್ನೋತ್ತರದ ಸಮಯ ಬಂದಾಯ್ತು, ಮುನ್ನುಗ್ಗು ನೀನು, ನಿಲ್ಬೇಡ. ಹಾ ಹೋಗು, ನಿಲ್ಬೇಡ, ಹೋಗ್ ನೋಡು ನಿನ್ನ ಅಮ್ಮನ ಕೆಟ್ಟೋಗಿರೋ ಮುಖನ, ಮಿಕ್ಕಿದ್ದೆಲ್ಲ ರಾಮನಿಚ್ಛೆ. ಹೋಗ್ ಕೇಳು ಸತ್ಯನ ನಿನ್ ತಾಯಿಯಿಂದ. ಸಿಹಿ ಇದು ಸುಳ್ಳು, ಇದು ಸುಳ್ಳು ಸಿಹಿ, ನೀನ್ ಇವ್ರ ಮಾತನ್ ಕೇಳ್ಬೇಡ. ನಿನ್ನ ಅಮ್ಮ ಒಬ್ಬ ಕೊಲೆಗಾರ್ತಿ. ಈ ಮಾತನ್ನ ತಲೆ ಕೆಡಿಸ್ಕೋಬೇಡ, ಮುನ್ನುಗ್ಗು ನೀನು.